ಕಲ್ಬುರ್ಗಿ ಸರ್ ಸಂಘಟನೆ ಇಲ್ಲಿ ಬಹಳ ಹೆಚ್ಚಿರುತ್ತೆ ಎಂತ ಪ್ರಾಜೆಕ್ಟ್ ನಾವು ಯೋಚನೆ ಮಾಡಿದ್ರು ಕೂಡ ಅದಕ್ಕೆ ಹಣಕಾಸು ಹುಣ್ಸೋದ್ರಿಸ ತಮ್ಮ ಜೊತೆಗೆ ನಾನು ರಾಜಕೀಯ ಪ್ರಾಧ್ಯಕ್ಷಕರು ಅಥವಾ ಅವರ ಸಂಘಟನಾ ಚಾತುರ್ಯತೆ ಬಗ್ಗೆ ಮಾತಾಡಿದ ನಂತರ ಬಹಳಷ್ಟು ಅವರ ಬಗ್ಗೆ ಬಹಳಷ್ಟು ಹೇಳ್ಬೇಕು ಮೊದಲೇದಾಗಿ ನಾನು ಕರ್ನಾಟಕ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ ಅವರು ಕನ್ನಡ ನಮ್ಮಲ್ಲಿ ಕೂಡ ಪಾಠ ಮಾಡ್ತಾಯಿದ್ರು ಕರ್ನಾಟಕ ಕಾಲೇಜಿನಲ್ಲಿ ಆದರೆ ನನ್ನ ಕನ್ನಡ ವಿದ್ಯಾರ್ಥಿ ಅಲ್ಲ ಆದರೆ ಅವರು ಕೆಲವೊಂದು ವಿಶೇಷ ಭಾಷಣಗಳಿದ್ದಾಗ ಕೇಳಕ್ಕೆ ಹೋಗ್ತಿದೆ ನಾನು ಬೇರೆ ವಿಷಯದ ವಿದ್ಯಾರ್ಥಿ ಅಷ್ಟೇ ನನ್ನ ಸಂಪರ್ಕ ಇತ್ತು ಅದಾದ ನಂತರ ಹತ್ತೊಂಬತ್ತು ತೊಂಬತ್ತೈದರಿಂದ ನನಗೆ ಯಾವಾಗ ಈ ಕೂಡ್ಲ ಸಂಗಮ ಬಸವ ಕಲ್ಯಾಣ ವ್ಯಲಸರಣ ಸ್ಥಳಗಳ ಅಭಿವೃದ್ಧಿಗೆ ಜವಾಬ್ದಾರಿ ಸರ್ಕಾರ ಕೊಟ್ಟರು ಆಗ್ರಿಂದ ತೊಂಬತ್ತೈದರಿಂದ ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ನನ್ನದು ಅವ್ರದ್ದು ಬಹಳ ಅತ್ಯಂತ ನಿಕಟವಾದಂಥ ಆತ್ಮೀಯವಾದಂಥ ಸಂಬಂಧ ನಾನು ಗೆಲ್ತೇನೆ ಅಂತ ಹೇಳಿದಾರೆ ಅವರು ನಮ್ಮ ಗುರುಗಳು ಆದರೆ ಭಾಳ ನಿಕಟವಾದಂಥ ಸಂಬಂಧ ಅಣ್ಣೆ ಒಣ್ಣೆವಾಗಿತ್ತು ಅಂದರೆ ಅದಕ್ಕೆ ಸಾಕ್ಷಿಗಳು ಅಕ್ಕವರೇ ಕೊಡ್ತಿದ್ದಾರೆ ಇಲ್ಲಿ ಓಕೆ ನಾನು ಅಕಸ್ಮಾತ್ ಅವರಿಗೆ ಫೋನ್ ಮಾಡಲಿಲ್ಲ ಅಥವಾ ಭೇಟಿ ಆಗಲಿಲ್ಲ ತಿಂಗಳ ಅಂದರೆ ಅವ್ರ ಮನೆಯಾಗೆ ಹೇಳ್ತಿದ್ರು ಯಾಕೋ ಜಮ್ದಾರು ಫೋನ್ ಮಾಡಿಲ್ಲ ಸಿಟ್ಟಾಗೆ ಏನು ಅಂತ ಹೇಳ್ತಿದ್ರು ಅಂತ ಅವ್ರ ಅಕ್ಕವರೇ ಹೇಳ್ತಿದ್ದರು ನನಗೆ ಅಷ್ಟೊಂದು ನಿಕಟ ನಾನು ಬಂದಾಗ ಬಂದಾಗಲೆಲ್ಲ ಫೋನ್ ಮಾಡ್ತಿದ್ದೆ ಇಲ್ಲಿ ಬಂದುಬಿಟ್ಟು ತಿಂಗಳು ತಾಸು ಗಂಡೇ ನಾವು ಮಾತಾಡಿ ಹೋಗ್ತಿದ್ದೀವಿ ಇದು ಒಂದು ಕಡೆ ಆಯಿತು ಆದರೆ ನನಗೇನು ಕೂಡ್ಲು ಸಂಘದ ಒಂದು ಜವಾಬ್ದಾರಿ ಬಂತಲ್ಲ ಈ ಶರಣ ಸಾಹಿತ್ಯದ ಬಗ್ಗೆ ಅದರ ಇತಿಹಾಸದ ಬಗ್ಗೆ ನಾನು ಭಾಳಷ್ಟು ಓದ್ಕೊಂಡವನಲ್ಲ ಸ್ವಲ್ಪ ಓದ್ಕೊಂಡಿದ್ದೆ ಅದು ಏನಾದರೂ ಬಂದಾಗ ನಾನು ನೇರು ಇವ್ರಿಗೆ ಫೋನ್ ಮಾಡ್ತಿದ್ದೆ ಇವರು ನನಗೆ ಆ ಈ ವಿಷಯದಲ್ಲಿ ಅದು ಏನು ಚಾರಿತ್ರಿಕ ವಿಷಯದಲ್ಲಿ ಸಾಹಿತ್ಯಿಕ ವಿಷಯದಲ್ಲಿ ತಾತ್ವಿಕ ಏನು ದಾರ್ಶನಿಕ ವಿಷಯದಲ್ಲಿ ನನ್ನ ಬೆನ್ನೆಲು ಬಾಬರೇ ಆಗಿದ್ದರು ಈ ಸಂಘಟನೆಯಲ್ಲಿ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಅದ್ರ ಬಗ್ಗೆ ಸ್ಕೂರ್ತ ನಾನು ಮೊದಲೇ ಪುಸ್ತಕ ಕೂಡ್ಲ ಸಂಘದಲ್ಲಿ ರಿಲೀಸ್ ಮಾಡಿದವರು ಅವರೇ ಆಮೇಲೆ ನಮ್ಮ ಕೂಡ್ಲ ಸಂಘ ಅಭಿವೃದ್ಧಿ ಮಂಡಳಿಯ ಸದಸ್ಯರು ಆಗಿದ್ದರು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಒಂದು ಏನು ಸಲಹಾ ಸಮಿತಿಯ ಸದಸ್ಯರು ಆಗಿದ್ದರು ಇದರಲ್ಲಿ ಅವರು ಬಹಳ ಒಳ್ಳೊಳ್ಳೆಯ ಸಲಹೆ ಸೂಚನೆಗಳು ಕೊಡ್ತಿದ್ದರು ಈ ಸಂಘಟನೆಯಲ್ಲಿ ಕೂಡ ನಾವು ಭಾಳಷ್ಟು ನಿಕಟವಾಗಿ ಮಾತಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಈ ಕಿತ್ತೂರು ಚೆನ್ನಮ್ಮ ಪ್ರಾಧಿಕಾರ ಮಾಡೋದಕ್ಕೆ ನಾನು ವಿಶೇಷ ಅಧಿಕಾರಿಯಾಗಿದೆ ಆವಾಗ ಈ ಅದರ ಬಗ್ಗೆ ಪೂರ್ಣ ಐತಿಹಾಸಿಕವಾದ ಮಾಹಿತಿ ಕಲೆ ಹಾಕಲಿಕ್ಕೆ ನಾನು ಭಾಳ ಸ್ಥಳಗಳಿಗೆ ಹೋದೆ ನೇಸರ್ಗಿ ಕಿತ್ತೂರು ಅರ್ಭಾವಿ ಅವ್ರನ್ನ ಜೈಲಿಟ್ಟಂಥ ಮೊದಲೇ ಜೈಲಿಟ್ಟಂಥ ಬಳ್ಳಾರಿ ಆಮೇಲೆ ಪುಣೆ ಜ ಅಲ್ಲೆಲ್ಲ ಹೋಗಿದ್ದೀನಿ ನಾನು ಅದರಲ್ಲಿ ನಾಲ್ಕೈದು ಕೂಡ ಮೂರು ನಾಲ್ಕು ಕಡೆ ನನ್ನ ಕಡೆ ಬಂದಿದ್ದರು ಅವರು ಅದೆಲ್ಲ ಮಾಹಿತಿ ನಾನು ಕೂಡ್ಸಿದ ಮೇಲೆ ನನಗೆ ಹಾಕೋ ಕಿತ್ತ ಬಗ್ಗೆ ಅಂತ ಅಭಿಮಾನ ಗೌರವ ನಂಬಿಕೆ ಹೊರಟು ಹೋಗ್ಬಿಡ್ತು ಅದಕ್ಕೆ ಕಾರಣ ನಾನು ಹೇಳಿ ಬಯಸೋದಿಲ್ಲ ನಾನು ಗೌರ್ಮೆಂಟಿಗೆ ಬರೆದು ನಾನು ಈ ಕೆಲಸ ಮಾಡೋದಿಲ್ಲ ಮತ್ತೆ ಅರ್ನಾ ರಾಜೀನಾಮೆ ಕೊಟ್ಬಿಟ್ಟೆ ಆವಾಗ ಕಲಬುರಗಿಯವರು ಆ ಮಾಹಿತಿನೆಲ್ಲ ನೀವು ಕೊಟ್ಬಿಡಿ ನಾವು ಪಬ್ಲಿಷ್ ಮಾಡೋಣ ಅಂದರು ನಾನು ಬೇಡ ಅಂತ ಹೇಳಿದೆ ಅದು ಭಾಳ ಎಕ್ಸ್ಪೋಜರ್ ಮಾಹಿತಿ ಇದೆ ಮಾಡೋದು ಬೇಡ ನೀವು ಈಗಾಗಲೇ ಕಾಂಟ್ರವರ್ಸಿ ಮಾಡ್ಕೊಂಡ್ಬಿಟ್ರಿ ಮಾರ್ಗವಾದಿಂದ ಇದು ಬೇಡ ಅಂತ ಹೇಳಿದೆ ಅವರು ಧೈರ್ಯಶಾಲಿಯಾಗಿ ಕೆಲವು ಮಾತಿನ ಕಡೆ ತೊಗೊಂಡ್ರು ಈಗ ಅದನ್ನು ಎರಡು ವಾಲ್ಯೂಮ್ ತರಿಸಿದ್ದಾರೆ ಅವರು ಕಿತ್ತೂರು ಸಂಸ್ಥಾನದ ಇತಿಹಾಸ ಸಂಪುಟ ಅಂತ ಒಂದು ಎರಡು ವಾಲ್ಯೂಮ್ ತೆಗೆದುಬೋದು ಮಾಡಿಬಿಟ್ರು ಅವರು ಅಲ್ಲಿ ಕೆಲವೊಂದು ಮಾಹಿತಿ ನಾನು ಕಲೆಕ್ಟ್ ಮಾಡಿ ಕೊಟ್ಟಿದ್ದು ಅವ್ರಿಗೆ ಇನ್ನೂ ಭಾಳಷ್ಟು ಮಾಹಿತಿ ನನ್ನ ಕಡೆ ನಾನು ಯಾರು ಅದನ್ನು ಭಾಳ ಉಗ್ರವಂತ ಮಾಹಿತಿ ಕೊಡಲಿಲ್ಲ ಅವ್ರಿಗೆ ನನ್ನ ಕಡೆ ಇದೆ ಅದು ಅದು ಎರಡನೇ ಹೊತ್ತಿಗೆ ರಿಲೀಸ್ ಆಗಿದ್ದು ಕೂಡ ನಾನು ನನಗೆ ಒಂದು ಬಸವ ಶ್ರೀ ಪ್ರಶಸ್ತಿ ಬಂದಾಗ ಹಣನ ತಗೊಳ್ಳಿಲ್ಲ ಅದು ಗದಗಿನ ಮಠದಲ್ಲಿ ಹಣ ಕೊಟ್ಟಿದ್ದೆ ಅವ್ರ ಗದಗಿನ ಶ್ರೀಗಳು ಮತ್ತು ಅದಕ್ಕೆ ಹಣ ಕೊಡಿಸಿ ಒಂದು ಗ್ರಂಥಮಾಲೆ ಮಾಡಿದ್ದಾರೆ ಆದರೆ ಬಂದಿದ್ದಾವೆ ಎರಡು ಕಿತ್ತು ಮಾಡಿದರು ಅಷ್ಟು ಧೈರ್ಯಶಾಲಿ ಅವರು ಇದು ಬಂದಾಗ ಅವ್ರ ಜೊತೆಗೆ ಅಲ್ಲಿ ಕಿತ್ತೂರಿನ ಇತಿಹಾಸವನ್ನು ಪಟ್ಟಾಗೆ ಅವರಿಗೆ ಸ್ಥಳ ಪ್ರಾಣ ಸಿಕ್ಬಿಡ್ತು ಹ್ಯಾಂಡ್ ಸ್ಕ್ರಿಪ್ಟ್ ಕಾಪಿ ಅದನ್ನು ಕೂಡ ಅವರು ಎರಡು ಮೂರು ಪತ್ರಿಕೆಯಲ್ಲಿ ಸಂಕ್ರಮಣದಲ್ಲಿ ಎರಡು ಮೂರು ವಾಲ್ಯೂಮ್ ಎರಡು ಮೂರು ಇಶ್ಯೂ ಬರೆದ್ರು ಅವರು ಅಷ್ಟೊಂದು ಧೈರ್ಯಶಾಲಿ ಬರಿತಾರೆ ಬಹಳ ಕಂಟ್ರೋಲ್ ವಿಷಯ ಅದು ನಾನು ಹೇಳಿ ಹೆಚ್ಚು ಸಾರ್ವಜನಿಕವಾಗಿ ನಾನು ಆ ಕೆಲಸ ಮಾಡಲಿಲ್ಲ ಬಿಟ್ಬಿಟ್ಟೆ ಮತ್ತೆ ನಾಲ್ಕು ದಿವಸ ವರ್ಷ ಹಾಗೆ ಬಿದ್ದು ಈಗೇನೂ ಆಗಿದೆ ಅಲ್ಲಿ ಅದಕ್ಕೆ ಯಾವ ಸಂಬಂಧ ಇಲ್ಲ ಅದಾದ ನಂತರ ಈ ಬಸವ ಕಲ್ಯಾಣ ಅಭಿವೃದ್ಧಿಯಲ್ಲಿ ಅವರು ಕೊಟ್ಟಂಥ ಭಾಳಷ್ಟು ಸಲಹೆ ಸೂಚನೆಗಳನ್ನು ಈ ಸಂಘಟನೆ ಕಾಲದಲ್ಲಿ ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ ಜೊತೆಗೆ ಅವರು ಹಂಪಿ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಆಗಿದ್ದಾಗ ನಾವು ಕುರುಳಿಸಮ ವತಿಯಿಂದ ಒಂದು ನಿಯತಕಾಲಿಕೆ ತರಬೇಕು ತ್ರೈಮಾಸಿಕ ಅಥವಾ ದ್ವೈಮಾಸಿಕ ಅಂತ ತಿಳ್ಕೊಂಡಿದ್ದಾಗ ಅದಕ್ಕೆ ನಾನು ಅವ್ರು ಕೇಳ್ಕೊಂಡೆ ನಾವು ಇಲ್ಲೊಂದು ಪಿ ಜಿ ಸೆಂಟರ್ ಮಾಡ್ತೀವಿ ದಯವಿಟ್ಟು ನೀವು ಯೂನಿವರ್ಸಿಟಿಯಿಂದ ತೊಗೊಂಡ್ಬಿಡಿ ಅಂದರೆ ಒಪ್ಕೊಂಡ್ಬಿಟ್ರು ಈ ಪಿ ಜಿ ಸೆಂಟರ್ ಚಾಲೂ ಆಯಿತು ಸಪ್ರೇಟ್ ಗ್ರಂಥಾಲಯ ಆಗಿದೆ ಗ ಹಾಸ್ಟೆಲ್ ಆಗಿದೆ ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಟೀಚರ್ಗಳಿಗೆ ಮನೆ ಆಗಿದೆ ಬಿಲ್ಡಿಂಗ್ ಆಗಿದೆ ಎಲ್ಲ ಇದೆ ಚಾಲೂ ಆಯಿತು ಅದು ಕೂಡ ಒಂದು ನಾಲ್ಕೈದು ಒಳ್ಳೆಯ ಕೆಲಸ ಬಂದು ಅಲ್ಲಿ ಆಲ್ಮೋಸ್ಟ್ ಸೆಮಿನಾರ್ ಮಾಡಿಸಿದ್ರು ಆ ಸೆಮಿನಾರ್ಗಳಲ್ಲಿ ಆದಂಥ ಅದು ವಸ ಇದನ್ನು ಲಕ್ಷಣ ತೊಗೊಂಡ್ಬಿಟ್ಟು ಎರಡು ಗ್ರಂಥಗಳನ್ನ ಅವರಿದ್ದ ಕಾಲನ್ನ ಅವರು ಪ್ರಕಟ ಮಾಡಿದ್ದಾರೆ ಒಂದು ಗ್ರಂಥ ಅಂತ ಈಗ ನಾಲ್ಕನೆಯಿಂದ ಐದನೇ ಆವೃತ್ತಿಗೆ ಹೋಗಿದೆ ಅದು ಏನದು ಬಸವ ತತ್ವ ಮತ್ತು ಸಾಮಾಜಿಕ ಬದಲಾವಣೆ ಅನ್ನೋದು ಮೂರನೇ ನಾಲ್ಕನೇ ಆವೃತ್ತಿಗೆ ಬಂದಿದೆ ಹಂಪಿ ಇಂಡಸ್ಟ್ರಿಯಿಂದ ಅದು ಇವರೇ ಮಾಡಿಸಿದ್ದು ಅದು ಅಷ್ಟು ಪ್ರಸಿದ್ಧ ಆಗಿಬಿಟ್ಟಿದೆ ಅದು ಬೈ ಭಾಳ ಕಡೆ ಸೈಟ್ ಆಗಿದೆ ಬುಕ್ ಅದು ಹೀಗೆ ಅವರು ಪ್ರತಿಯೊಂದು ಕೆಲಸದಲ್ಲಿ ಭಾಳ ಸಂಘಟನಾ ಚತುರ ಮಾಡ್ತಿದ್ದರು ಅದಾದ ನಂತರ ಅವರು ಮಾಡಿದಂಥ ಒಂದು ಐತಿಹಾಸಿಕ ದಾಖಲೆ ಅಂತಂದರೆ ಈ ವಚನ ಸಾಹಿತ್ಯದ ಸಂಪೂರ್ಣ ಸಂಪುಟಗಳನ್ನು ಎರಡು ಸಲ ಎಡಿಟ್ ಮಾಡಿದಂಥ ಕೀರ್ತಿ ರಾಜರವರು ಇದ್ದಾರೆ ಅದರಲ್ಲೂ ಭಾಗವಹಿಸೋರು ಅವ್ರಿಗೆ ಸಲ್ಬೇಕು ಬಹಳಷ್ಟು ಶ್ರಮಜೀವಿ ಅವರು ಇಪ್ಪತ್ನಾಲ್ಕು ಗಂಟೆ ಅದೇ ಜೊತೆಗೆ ಬಸವ ಇವು ಬಸವರಾಜ್ ಕಟ್ಟಿಮನೆಯವರ ಹದಿನೈದು ಸಂಪುಟಗಳು ಆಮೇಲೆ ಬಿಜಾಪುರದ ಆದಿಲ್ಶಾಹಿ ಕಾಲದ ಅದು ಸಂಪುಟಗಳು ಇವೆಲ್ಲದಕ್ಕೂ ಆ ಹೆಸರನ್ನು ನಮ್ಗೆ ಟೈಮ್ ಟೈಮಿಲ್ಲ ಅದಕ್ಕೆ ಅವ್ರು ಎಷ್ಟು ಸಂಖ್ಯೆಯಲ್ಲಿ ಮಾಡ್ರೆ ಅಂತ ಕೌಂಟ್ ಟೈಮ್ ಇಲ್ಲ ಆದರೆ ಆ ಮನುಷ್ಯ ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದೊಂದು ಪುಟದ ಹಿಂದ್ಗಡೆ ಅನ್ನಬೇಕಾದ್ರೆ ನೋಡಬೇಕು ಅವರು ಅಷ್ಟೊಂದು ಶ್ರಮಜೀವಿ ಶ್ರಮಜೀವಿ ಅನ್ನೋದು ಸಣ್ಣ ಶಬ್ದ ಅದು ಯಾಕಂದರೆ ಅದ್ರ ಹಿಂದಿದಂಥ ಅವ್ರ ಬೌದ್ಧಿಕತೆ ಅವರೊಂದು ಅದಕ್ಕೆ ಆ ಕೆಲಸ ಮಾಡ್ಬೇಕನ್ನೋಂಥ ಒಂದು ಪ್ರಾಮಾಣಿಕತೆ ಅದ್ರ ಹಿಂದಿದಂಥ ಒಂದು ಜಾಣ್ಮೆ ಮತ್ತು ನಾಲೆಜು ಅದನ್ನು ನಾವು ನೋಡಿದರೆ ಅಗಾಧವಾದಂಥ ಮನುಷ್ಯ ಇಷ್ಟಿದ್ರೂ ಕೂಡ ಯಾರ ಅವರು ಅವ್ರು ಇರೋತಾಯಿಲ್ಲ ಅವರು ಅಜಾತ ಶತ್ರು ಆಗಿತ್ತು ಅಂತ ಹೇಳ್ಕೊಳು ತಪ್ಪಿಲ್ಲ ಅವರು ಕೂಡ ನೀವು ಜಗಳ ಮಾಡಿ ಕೂಡ ಅವ್ರ ಫ್ರೆಂಡ್ ಆಗಿರ್ಬೋದು ನೀವು ನಾನು ಅನೇಕ ಸಲ ಅವ್ರ ಮಾತಿನ ಒಪ್ಕೊಂಡಿಲ್ಲ ಆದರೆ ನಾವು ಇವತ್ತು ಒಂದು ತಂದೆ ಮಗನ ಹಾಗೆ ಇದ್ದೀವಿ ಅವರು ಇವ್ರ ಬಗ್ಗೆ ಕ ಹೇಳಬೇಕಂದ್ರೆ ಅಷ್ಟೊಂದು ನಿಕಟವಾದ ಸಂಬಂಧ ಅನೇಕ ವಿಚಾರ ನಾನು ಒಪ್ತಿರ್ಲಿಲ್ಲ ನೀವು ಭಾಳ ಎಕ್ಸ್ಟ್ರೀಮ್ ಹೋಗ್ತೀರಿ ಅಂತ ಹೇಳ್ತಿದ್ದೆ ಅದಕ್ಕೆ ನಾನು ಲೈಕ್ ಮಾಡ್ತಿದ್ರು ಅವರು ಭಾಳ ಸಲ ಆಮೇಲೆ ಈಗ ನಮ್ಮ ಎಮ್ ಬಿ ಪಾಟೀಲ್ರು ಒಂದು ಎರಡು ಕೋಟಿ ಮಂಜೂರು ಈಗ ಇದೇ ದುಡ್ಡು ಅದಕ್ಕೆ ಒಂದೇ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಬೈಬಲ್ ಟೈಪ್ ಬರಬೇಕು ಅಂತ ಮಾಡಿದಾಗ ಇವ್ರನ್ನ ಕರೆದಿದ್ದೀವಿ ಇವ್ರು ಒಳ್ಳೆ ಅಂದರು ಆಮೇಲೆ ನಾನು ಬೆಣ್ಣು ಬಿದ್ದೆ ಹ್ಞೂ ಅಂದರು ಒಪ್ಕೊಂಡ್ರು ಅಷ್ಟಾಗೋದು ಹೋಗೇ ಬಿಟ್ರು ಅವರು ಕೆಲಸ ಚಾಲು ಆಗಿತ್ತು ಅದು ಇವರು ಇಲ್ಲ ಅಂದ್ರೆ ಆ ಕೆಲಸ ನಿಂತು ಹೋಗುವ ಪರಿಸ್ಥಿತಿ ಬಂದಿದೆ ಅದು ಅದೇ ಅವರು ಒಲ್ಲೆ ಅಂತ ಹೇಳಿಕೊಟ್ಟಿದ್ರು ನೇರವಾಗಿ ನಾನು ಒತ್ತಾಯ ಈಗ ಅದೇ ಹಿಂದಿರು ಈಗ ಬಂದಿರೋದು ಅದೇನಿದೆ ಅಂತಂದ್ರೆ ಈಗ ಬೈಬಲ್ ಅಂತ ಒಂದು ಪುಸ್ತಕ ತರಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಬ್ರೇ ಕಲ್ಬುರ್ಗಿ ಒಬ್ರೇ ಬೇಕಾಗಿಲ್ಲ ಅನ್ನೋದು ಒಪ್ಕೊಳ್ಳೋಂಥ ಮಾತು ಆದ್ರೆ ಈ ಸಮಗ್ರ ಬಸವಣ್ಣವರ ಒಂದು ದರ್ಶನ ಅವರ ಸಾಹಿತ್ಯ ಸಾಹಿತ್ಯ ಅನ್ನೋದಕ್ಕಿಂತ ದರ್ಶನ ಅನ್ನೋದೇ ಒಳ್ಳೆಯದ್ದು ಅವರ ಅನುಭವವಾಣಿ ಅನುಭವ ಇದೆಲ್ಲ ನೋಡಬೇಕಾಗಿತ್ತು ಅಂದರೆ ಬೇರೆ ಬೇರೆ ವ್ಯಕ್ತಿಗಳು ಅವರ ಬೇರೆ ಬೇರೆ ಮುಖಗಳನ್ನು ಬಹಳಷ್ಟು ಆಳವಾದಂಥ ಅಧ್ಯಯನದ ಮೇಲಿಂದ ಹೇಳ್ಬೋದು ಆದರೆ ಬೈಬಲ್ನಂಥ ಒಂದು ಒಂದೇ ಒಂದೇ ಗ್ರಂಥಲೆಲ್ಲ ಬರಬೇಕು ಅಂದರೆ ವಿವಿಧ ಮುಖಗಳು ಸೇರಿಕೊಂಡು ಅದನ್ನು ಸಿಂಥೆಸಿಸ್ ಮಾಡಬೇಕು ಸಿಂಥೇಸನೂ ಕ ಒಂದು ಸರಿಯಾದ ಶಬ್ದಕ್ಕೆ ನಾನು ಶಬ್ದ ಸಿಗ್ತಾ ಇಲ್ಲ ಕನ್ನಡದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ಬೋದು ಆದರೆ ಸಿಂಥೆಸಿಸ್ ಮಾಡೋದು ಭಾಳ ಡಿಫಿಕಲ್ಟು ಅದು ಬಂದಾಗ ಅದಕ್ಕೆ ಭಾಳಷ್ಟು ಘಟನೆಗಳ ಬಗ್ಗೆ ತತ್ವಗಳ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ ಇದ್ದಂಥ ಮನುಷ್ಯ ಮಾತ್ರ ಅದನ್ನು ಬ್ಯಾಲೆನ್ಸ ಮಾಡೋಕ್ಕೆ ಸಾಧ್ಯ ಇರ್ತದೆ ಅಂಥ ಒಂದು ಸಂಕೀರ್ಣವಾದಂಥ ವಿಚಾರಗಳನ್ನ ಸಂಯುಕ್ತವಾಗಿ ಮಾಡ್ತಕ್ಕಂಥ ಶಕ್ತಿ ಇದ್ದವರು ಬಹಳ ಕಡಿಮೆ ಬಸವಣ್ಣವ್ರ ಬಗ್ಗೆ ಭಾಳಷ್ಟು ಮಾತನಾಡುವವರು ಅವರು ಬೇರೆ ಬೇರೆ ಮುಖಗಳ ಬಗ್ಗೆ ವಿಚಾರಗಳ ಬಗ್ಗೆ ಅದು ವಿಚಾರಗಳ ಆಯಾಮಗಳು ಅದು ವಯ ಅದು ದಾರ್ಶನಿಕ ಇರ್ಬೋದು ಸಾಹಿತ್ಯಿಕ ಇರ್ಬೋದು ಆ ಒಂದು ಭಾಷೆ ಸಂಬಂಧ ಇರ್ಬೋದು ಭಾಷೆ ಉಪಯೋಗದ ಬಗ್ಗೆ ಇರ್ಬೋದು ಸಾಮಾಜಿಕ ಇರ್ಬೋದು ಐತಿಹಾಸಿಕ ಇರ್ಬೋದು ಅದ್ರ ಬಗ್ಗೆ ಪ್ರತಿ ಮಾತಾಡ್ಬೋದು ಅವರು ಅವು ಎಲ್ಲನ್ನು ಕ್ರೋಢೀಕರಿಸಿ ಒಂದೇ ರೂಪ ಹೇಳ್ತಕ್ಕಂಥ ಶಕ್ತಿ ಬರಬೇಕಾಗಿತ್ತು ಅಂದರೆ ಆ ವಿಷಯದ ಬಗ್ಗೆ ಬಹಳ ಅಂತ ಆಳ್ವಂಥ ಅನುಭವ ಮತ್ತು ಆ ಜ್ಞಾನ ಬೇಕೇ ಬೇಕು ಅದು ಅವ್ರಲ್ಲಿತ್ತು ನನಗೆ ಅವರು ಯಾಕೆ ಅದನ್ನು ಬರೋಲ್ಲ ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಅಂದರೆ ನೋಡಿರಿ ಈ ಸಾಮರ್ ನೀವು ಸುಮ್ಮನೆ ಅಂತ ತಗೊಂಡ್ಬಿಟ್ಟು ಓಕೆ ತೊಗೊಂಡ್ಬಿಟ್ಟು ಮೈಮೇಲೆ ಹಾಕೊಳ್ತಾ ಇದ್ದೀರಿ ಬಸ್ಸನ್ನ ಬಗ್ಗೆ ಪ್ರತಿಯೊಂದು ಮಾತಿಗೆ ಕಾಂಟ್ರವರ್ಸಿ ಇದೆ ಅದಕ್ಕೆ ಬಗ್ಗೆ ತಂಟೆಗಳಿದೆ ಆ ತಂಟೆಗಳನ್ನು ನಾವು ಬಗೆಯಸೋದು ಸುಲಭ ಇಲ್ಲ ಅದಕ್ಕೆ ಅದಕ್ಕೆ ಬ್ಯಾಲೆನ್ಸ್ ಆಗಿ ಬರೋದು ಕಷ್ಟ ಇದೆ ಅಂತ ಕೂಡ ನನಗೆ ಹೇಳಿದರು ಅವರು ನಾನು ಅವ್ರಿಗೆ ಏನು ಇದ್ದೆ ಅಂದರೆ ನೀವು ಬೈಬಲ್ ಓದಿ ಖುರಾಣ ಓದಿ ಅಲ್ಲಿ ಯೇಸು ಕ್ರಿಸ್ತನವ್ರ ಜೀವನದ ಪ್ರತಿಯೊಂದು ಘಟನೆ ಬಗ್ಗೆ ಕಾಂಟ್ರವರ್ಸಿ ಇದೆ ಹಾಗೆ ಬಸವನ ಬಗ್ಗೆ ಇದೆ ಆ ಕಾಂಟ್ರವರ್ಸಿನ ಅವ್ರು ಹೆಂಗೆ ಸಾಲ್ವ್ ಮಾಡಿದರೆ ನೀವು ಬೈಬಲ್ ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಬೈಬಲ್ ಓದಿ ತೆಗೆದು ನೋಡಿ ಅಲ್ಲಿ ಯಾವುದೋ ಒಂದು ಕೊಟೇಶನ್ ಬೈಬಲಲ್ಲಿ ಬರ್ತದೆ ನಾನೇ ದೇವರು ನಾನೇ ವಾಕ್ಯ ಅಂತ ಬಸವಣ್ಣ ಹೇಳಿ ಇದು ಜ ಈಸ್ ಜೀಸಸ್ ಹೇಳಿದರೆ ಅಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇಂಡೆಕ್ಸ್ ನಂಬರು ಕೆಳಗಡೆ ನೋಡಿದರೆ ಅದು ಎಲ್ಲಿ ಬಂದಿದೆ ಸೇಂಟ್ ಲ್ಯೂಕ್ ಸೇಂಟ್ ಮಾರ್ಕ್ ಸೇಂಟ್ ಜಾನ್ ಸೇಂಟ್ ಮ್ಯಾಥ್ಯೂ ಅಂತ ಕೆಳಗಡೆ ಬರೆದಿರ್ತಾರೆ ಅಂದರೆ ಈ ವಾಕ್ಯ ಈ ಮಾತು ಬೈಬಲ್ದಲ್ಲಿ ಬೈಬಲ್ ಕ್ರಿಸ್ತ ಬರಲಿಲ್ಲ ನೆನ್ಪಿಟ್ಕೊಳ್ಳಿ ಬೈಬಲ್ ಬರೆದ್ರು ಒಬ್ಬನಲ್ಲ ಹನ್ನೆರಡು ಮಂದಿ ಆ ಹನ್ನೆರಡು ಮಂದಿ ಕ್ರಿಸ್ತನ ಜೀವನದಲ್ಲಿ ಬದುಕಿದಂಥವ್ರು ನೋಡಿದಂಥವ್ರು ಅವನ ಜೀವನವನ್ನು ಅವನ ಜೊತೆ ಇದ್ದವರು ಮತ್ತು ಅವರೆಲ್ಲ ಅವ್ನ ಬಾಯಿಂದ ಬಂದ ವಾಕ್ಯಗಳನ್ನು ಕೇಳಿದಂಥವ್ರು ಅವರು ಕೂಡಿಕೊಂಡು ಕ್ರೈಸ್ತ ಸತ್ತು ಹೋದ್ಮೇಲೆ ಹನ್ನೆರಡು ಮಂದಿ ಹನ್ನೆರಡು ಬೈಬಲ್ಗಳು ಬರೆದ್ರು ಆ ಹನ್ನೆರಡು ಬೈಬಲ್ನ ಕ್ರೋಢೀಕರಿಸಿ ನಂತರ ಪೋಪ್ ಅವರು ಸಿಂಗಲ್ ಒಂದು ಬೈಬಲ್ ಬರೆದ್ರು ಹೀಗೆ ಬಂದಾಗ ಬೇರೆ ಬೇರೆ ವಿಚಾರನ ಕ್ರೋಢೀಕರಿಸುವಾಗ ಅವರು ಆಥರ್ ರೆಫರೆನ್ಸ್ ಕೊಡ್ತಾರೆ ಆ ಪ್ರಕಾರ ನೀವು ಮಾಡಿ ಈಗ ಬಸ್ ಸಣ್ಣ ಇಬ್ಬರು ಹಿಂತಿಗಳು ಇರಬೇಕು ಮದುವೆ ಆಗತ್ತೋ ಇಲ್ವೋ ನೀರಲೋಚನೆ ಯಾಕೆ ಲಿಂಗಾಯತ ಇರಲಿಲ್ಲ ಆಕೆ ಬೇರೆ ಇರಲಿಲ್ಲ ಆಕೆ ಬ್ರಾಹ್ಮಣ ಇರಲಿಲ್ಲ ಆಕೆ ಜೈನ್ ಇದ್ರು ಏನಾದ್ರು ಹೇಳ್ಕೊಂಡು ಹೋಗ್ತಾರೆ ನೀವು ಅದ್ರ ಬಂದಾಗ ಅಲ್ಲಿ ಫುಟ್ ನೋಟ್ ಕೊಟ್ಟು ಹೇಳಿ ಕೌಂಟರ್ ಹಿಂಗಿದೆ ಆ ಕೌಂಟರ್ ಕ್ರಿಯೇಟ್ ಮಾಡೋ ಹೆಸರು ಹೇಳಿಬಿಡಿ ಈಗ ಹಾಗೆ ಬಂದಾಗ ಅಣುಭವ ಮಂಟಪ ಅನ್ನುವಂಥ ಸಂಸ್ಥೆನೇ ಇರಲಿಲ್ಲ ಅಂತ ಕೇಳಿದವರು ಇದ್ದಾರೆ ಅದು ನಮ್ಮ ಇವರು ಕೃಷ್ಣರಾವ್ ಅಂತ ಇದ್ದರು ಕಪಟ್ಟ್ರಾವ್ ಕೃಷ್ಣ ಅಂತ ಅದು ಹತ್ತೊಂಬತ್ತು ನಲ್ವತ್ತು ಸುಮಾರಿಗೆ ದೊಡ್ಡ ಕಾಂಟ್ರವರ್ಷಿನ ಆಗಿಬಿಡ್ತು ಅದಕ್ಕೆ ನಮ್ಮ ಇವರು ಸರ್ವಜ್ಞ ಇವರು ನಮ್ಮ ಉತಂಗಿ ಚನ್ನಪ್ಪನವರು ಅದನ್ನು ಸಂಶೋಧನೆ ಮಾಡಿ ಒಂದು ಪುಸ್ತಕನೇ ಬರೆದು ಅದನ್ನು ಅದು ನಾಲ್ಕು ಆವೃತ್ತರಿ ಈಗ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಸತ್ ಮಾಡಿದ್ದಾರೆ ಆಮೇಲೆ ನಮ್ಮ ಮೃತ್ಯುಂಜಯ ಸ್ವಾಮಿಗಳು ಮಾಡಿದ್ದಾರೆ ಬಸವ ಸಮಿತಿಯವರು ಮಾಡಿದ್ದಾರೆ ಅದು ಆವೃತ್ತಿ ಬಂದಿದೆ ಅದೆಲ್ಲ ಇದೆ ಈ ಅನುಭವ ಸಾಹಿತ್ಯ ಇಲ್ಲಿಲ್ಲ ಅಂತ ಹೇಳಿದಾಗ ಅವರೆಲ್ಲ ಕಾಂಟ್ರವರ್ಸಿ ಬಂದಾಗ ನೀವು ಸೈಟ್ ಮಾಡಿ ಅವನ್ನ ಸೈಟ್ ಮಾಡಿ ಬೇರೆ ಓದ್ಕೊಳ್ಳಿ ಅದನ್ನ ಆದರೆ ಕ್ರೋಢೀಕರಣ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳೋ ಸಾಧ್ಯ ಇಲ್ಲ ಯಾಕಂತಂದ್ರೆ ಅದು ಹೋಗ್ತಕ್ಕಂಥ ಮಾತಲ್ಲ ನೀವು ಬೈಬಲ್ ಓದಿ ಖುರಾನ್ ಓದಿ ಅದ್ರ ಬಗ್ಗೆ ಈಗ ಕ್ರೈ